ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಸರ್ಕಾರದ ದೇಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರ ಯಾವ ಕುಟುಂಬದಲ್ಲಿ ಮಹಿಳೆ ಶಕ್ತಿಯನ್ನು ಹೊಂದತಾಳೆ ಯಜಮಾನಿ ಶಕ್ತಿಶಾಲಿ ಆಗತಾಳೆ ಆಗ ಆ ಕುಟುಂಬ ಕೂಡ ಶಕ್ತಿಶಾಲಿ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ನಮ್ಮ ಪಕ್ಷದ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ಗೃಹಲಕ್ಷ್ಮಿಯನ್ನು ನಾವು ಜಾರಿಗೊಳಿಸುತ್ತೇವೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅಂತೋದಯ ಕಾರ್ಡ್ ಹೋಲ್ಡರ್ಸ್ನ ಮುಖ್ಯಸ್ಥೆಯಾದಂತವರಿಗೆ ಈ ಒಂದು ಯೋಜನೆಯ ಲಾಭ ಸಿಗಲಿದೆ ಸರ್ಕಾರಕ್ಕೆ ಏನು ಉದ್ದೇಶ ಇದೆ ರಾಜ್ಯದ ಮಹಿಳೆಯರಿಗೆ ಏನು ಚುನಾವಣೆ ಪೂರ್ವದಲ್ಲಿ ನಾವು ಮಾಡಿದಂತ ಏನು ವಾಗ್ದಾನಗಳಿದ್ದಾವೆ ಅದನ್ನ ಆದಷ್ಟು ಬೇಗ ಮತ್ತು ಸರಳಿತವಾಗಿ ಮುಟ್ಸುವಂತ ಕೆಲಸವನ್ನ ಗುರುತರ ಜವಾಬ್ದಾರಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಹಿಸಿದ್ದಾರೆ 2023-24ನೇ ಸಾಲಿನಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಸರ್ಕಾರವು ಸಂತೋಷಪಡುತ್ತಿದೆ योजने अनुष्ठान के संबंध प्रमुख अंश अर्जीदार ना अर्जीन इवत आईन मूलक पड़ीबूंत ना जीवन आलो कारण अर्जीन हद्नार तारीख अरे ना अर्जीन सलबे अर्जी ऑनलाइन मूलक अथवा भौतिकवागी ग्राम वन बेंगलूरु वन कर्नाटक वन केंद्र सेवा सिंधु पोर्टल मूलक सल्लिसबहुदागिदे अर्जी सल्लिसिकेगे एसएमएस मूलक हागू सेवा सिंधु पोर्टल मूलक ऑटो जनरेट स्वीकृतिगळन्नु पडेयबहुदागिदे अर्जीदाररु हागू पति आधार कार्ड अंद्रे मुख्यस्थे आधार कार्ड मत्तु पतिया आधार कार्ड कूड़ा बेकागुत्ते मत्तु आधार कार्ड लिंक इरुवंत मोबाइल तगोंड होगबेकागुत्ते अवरु अर्जी सल्लिसलिक्के होगुवंत संदर्भदल्लि अवर आधार कार्ड अंद्रे मुख्यस्थे आधार कार्ड पतिया आधार कार्ड जोतेयल्लि आधार कार्ड लिंक इरुवंत मोबाइल अन्नु तगोंड होगबेकागुत्ते इदाद मेले मंजूरातिय नंतर DBT मूलक नगदु हणवन्न नेरवागि अवर अकौंट गे वर्गावणे माड्तीवि अर्जी सल्लिकेगे यावुदे रीतियादंत इदु बहळष्टु इंपार्टेंट अर्जी सल्लिकेगे यावुदे रीतियादंत फीस अन्न शुल्क अन्न अर्जीदाररु कोडुवंतिल्ल अदन्न सरकारवे भरिसुत्तदे मत्तु उचितवागि अर्जियन्न अवरु सल्लिसबहुदु ಜೊತೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಲಿಕ್ಕೆ ಕರಪ್ಷನ್ನ ತಪ್ಪಿಸಲಿಕ್ಕೆ ನೇರವಾಗಿ ಅವರು ಸೇವಾ ಕೇಂದ್ರಕ್ಕೆ ಹೋಗಿ ತಮ್ಮ ಅರ್ಜಿಯನ್ನ ತಾವೇ ಅಲ್ಲಿ ಕೊಡಬಹುದಾಗಿದೆ ಇದಿಷ್ಟು ತಮಗೆ ತಮ್ಮ ಗಮನಕ್ಕೆ ತಗೊಂಡು ಬರ್ತೀನಿ ಅದರ ಜೊತೆಯಲ್ಲಿ ನಾವು ಟೈಮ್ ಬೌಂಡ್ ಇಟ್ಟೆಲ್ಲ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವುದೇ ಕೊನೆಯ ದಿನಾಂಕವನ್ನ ನಾವು ಇಟ್ಟೆಲ್ಲ ಮತ್ತು ಈ योजने बग्गे जनसामान्यरिगे यारगादरू गोंदलगळिद्रे ओंदु हेल्प लाइन अन्नु कूड नावु माडिदीवि नम्म इलाखे वतियिंद हेल्प लाइन नंबर 1902 इदन्न अवरु संपर्क माडि एनादरू गोंदलगळिद्रे अवरु ई हेल्प लाइन मूलक सहायवाणिय मूलक आ ओंदु गोंदलगळन्नु सरिपडिसिकोळ्ळबहुदु अर्जी सलिके दिनांक अंत ना निरंतर प्रक्रिया अर्जी सद्य के ओदी तमेंगे पत्रिका प्रकटन
ಇಲ್ಲಿ ಇಲ್ಲಿ ಅವರು ಸಲ್ಲಿಸಬಹುದು. ಅದನ್ನ ಬಿಟ್ಟು ಸೈಬರ್ ಕೆಫೆಗೆ ಹೋಗಿ ಅಲ್ಲಿನೂ ಅವರು ಸಲ್ಲಿಸ್ತೀನಿ ಅಂತಂದ್ರೆ ಅಲ್ಲಿನೂ ಕೂಡ ಅವರು ಸಲ್ಲಿಸ್ತಾರೆ. ನಾಡು ಕಚೇರಿಗೂ ಹೋಗಬಹುದು. ಇಲ್ಲ ಮತ್ತೆ ನಾಡು ಕಚೇರಿ ಹೋಗ್ಲಿಕ್ಕೆ ಏನಾಯ್ತು ಅಂದ್ರೆ ನಾಡು ಕಚೇರಿ ಬರೀ 700 ಇದಾವೆ, ಬಟ್ ನಮ್ಮ ಇದು ಗ್ರಾಮ ಒನ್ ಸೆಂಟರ್ಸ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಎಲ್ಲ ಸೇರಿಸಿ ಸುಮಾರು 7000 ಸೆಂಟರ್ಸ್ ಆಗುತ್ತೆ. ಸೊ ಅದರಿಂದ ನಾವು ಮತ್ತೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾ ನಾವೇನು ಕೊಡಬೇಕಾಗಿಲ್ಲ. ನಾಡು ಕಚೇರಿ ಆದರೆ ಒಬ್ಬರೇ ಸ್ಟಾಫ್ ಇರ್ತಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದೆಲ್ಲ ಬೇಕು, ಬಟ್ ನಾಡು ಇವರು ಇದು ನಮ್ಮ ಗ್ರಾಮ ಒನ್ ಸೆಂಟರ್ಸ್ ಆಲ್ರೆಡಿ ರೆಡಿ ಇದ್ದಾರೆ. ಅಂದರೆ ಅವ್ರು ಬೇರೆ ಸೇವೆಗಳನ್ನ ಆಲ್ರೆಡಿ ಕೊಡ್ತಾ ಇರೋದ್ರಿಂದ ಅವ್ರು ಆಲ್ರೆಡಿ ಕಂಪ್ಯೂಟರು ಟೈಪ್ ಡೇಟಾ ಎಂಟ್ರಿ ಆಪರೇಟರ್ ಎಲ್ಲ ರೆಡಿ ಆಗಿದ್ದಾರೆ. ಅಗತ್ಯವಿದ್ದರೆ ಅವರೇ ಅಡಿಷನಲ್ ಸ್ಟಾಫ್ ಹಾಕೊತಾರೆ, ಅದಕ್ಕೆ ಸರ್ಕಾರಕ್ಕೆ ವೆಚ್ಚ ಬರಲ್ಲ. ಆದ್ದರಿಂದ ವಿ ಹ್ಯಾವ್ ಡಿಸೈಡೆಡ್ ರೈಟ್ ನೌ, ಬಟ್ ಅಗತ್ಯ ಬಂದರೆ ಮುಂದಕ್ಕೆ ಮಾಡಮ್ ಅವರು ಮತ್ತು ಸರ್ಕಾರ ಅಂತಂದರೆ ನಿರ್ಧಾರ ಬೇಕು ತಗೊಳ್ತಾರೆ. ಅದು ಆ್ಯಂಡ್ ಮೇಡಮ್ ಅವರು ಜನರಿಗೆ ಯಾವ ರೀತಿ ಸಹಾಯ ಆಗುತ್ತೆ, ಎಷ್ಟು ಸರಳಿತವಾಗಿ ಅವ್ರಿಗೆ ಬಹಳಷ್ಟು ಅವ್ರಿಗೆ ಅನುಕೂಲ ಆಗಲಿ ಅನ್ನೋದು ಒಂದೇ ನಮ್ಮ ಇಲಾಖೆಯ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ. ಬಹಳಷ್ಟು ಗೊಂದಲಗಳಲ್ಲಿ ಇದ್ದೇವೆ. ಎಷ್ಟು ಅಮೌಂಟ್ ಇಂತದ ಟೆಂಟೇಟಿವ್ ಆಗಿ ನಮ್ಮ ಪ್ರಕಾರ ಈಗ 29,000-30,000 ಕೋಟಿ ಅಂತ ನಮ್ಮ ಒಂದು ವರ್ಷಕ್ಕೆ ಈ ಒಂದು ಯಜಮಾನಿ ಅಂದ್ರೆ ಗೃಹಲಕ್ಷ್ಮಿಯ ಯೋಜನೆಗೆ ಒಂದು ವರ್ಷಕ್ಕೆ 30,000 ಕೋಟಿ ಅಂತ ಒಂದು ಲೆಕ್ಕಾಚಾರ, ಒಂದು ಅಂದಾಜು ಈಗ ಸದ್ಯಕ್ಕೆ ನಮಗೆ ಸಿಗುತ್ತೆ. ಡೆಡ್ ಲೈನ್ ಏನಿಲ್ಲ, ಇದು ನಿರಂತರ ಪ್ರಕ್ರಿಯೆ. ಗ್ರಾಮೀಣ ಭಾಗದಲ್ಲಿ ಏನಾದರೂ ಮನೆ ಮನೆಗಳಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಭೌತಿಕವಾಗಿಯೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಯಾರು ಹೋಗಿ ಲೈನ್ ನಲ್ಲಿ ನಿಲ್ಲೋಕೆ ಆಗೋದಿಲ್ಲ, ಯಾರು ಇದಿರ್ತಾರೆ ಅಂತವ್ರನ್ನ ನಾವು ಭೌತಿಕವಾಗಿ ಅವ್ರಿಗೆ ಅರ್ಜಿ ಫಾರ್ಮ್ ನ ತಗೊಂಡು ಅವ್ರು ಫಿಲ್ ಮಾಡಿ ಅದನ್ನು ಕೊಡ್ಬೋದು, ಅದಕ್ಕೂ ಅವಕಾಶ ಇದೆ. ಅದಕ್ಕೂ ಅನ್ವಯ ಮಾಡ್ಕೊಂಡಿದ್ದೇವೆ. ಮಹಿಳೆ ಇದ್ರೆ ಅಪ್ಲಿಕೇಬಲ್ ಆಗ ಅದು ರೀಸನ್ಸ್ ಹೇಳ್ಬೇಕು ಅವರು. ನಾವು ಆಪ್ಷನ್ 3 or 4 ಆಪ್ಷನ್ಸ್ ಬರುತ್ತೆ, ಅದನ್ನ ನಾವು ಟಿಕ್ ಮಾಡ್ಬೋದು, ವಿಡೋ ಅಥವಾ ಡಿವೋರ್ಸಿ ಅಥವಾ ಸೆಪರೇಟೆಡ್ ಅಂತ. ಸೊ ವರ್ಕ್ ಫ್ಲೋರಲ್ಲೇ ಆ ಸಾಫ್ಟ್ವೇರ್ನಲ್ಲಿ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಫಸ್ಟ್ ಮಹಿಳೆ ಆಧಾರ್ ಕಾರ್ಡ್ ಕೊಟ್ಟ ನಂತರ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಕೇಳುತ್ತೆ ಪತಿ ಆಧಾರ್ ಕಾರ್ಡ್, ಅವರಿಲ್ಲ ಅಂದರೆ ಅವ್ರು ಹೇಳಿದಾಗಲೇ ಟಿಕ್ ಮಾಡೋಕೆ ಅವಕಾಶ ಇದೆ ಸಾಫ್ಟ್ವೇರ್ನಲ್ಲಿ, ಅದು ಎಂಟ್ರಿ ಮಾಡ್ಕೊಳ್ತಾರೆ. ಫಿಸಿಕಲ್ ಅಪ್ಲಿಕೇಶನಲ್ಲಿ ಬರೆದು ಕೊಟ್ಟಿರ್ತಾರೆ ತನ್ನ ತೀರೋಗಿದ್ದಾರೆ ಅಥವಾ ಬೇರೆ ಪಡೆ ಆಗಿದ್ದಾರೆ ಅಂತೇಳಿ, ಅವಾಗ ಅದ್ರ ಪ್ರಕಾರ ಡೇಟಾ ಎಂಟ್ರಿ ಮಾಡೋರು ಅದನ್ನು ಮಾಡ್ತಾರೆ ಟಿಕ್. ಅವಾಗ ಅದು ಡಿಪೆಂಡ್ ಆಗಲ್ಲ ಅವ್ರ ಆಧಾರ್ ಕಾರ್ಡ್ ಬೇಕಾಗ್ತದೆ. ಈಗ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೀವಿ. ನಾವು ಡಿ ಸಿ ಅವ್ರಿಗೆ ತಹಸೀಲ್ದಾರ್ ಕಚೇರಿನಲ್ಲಿ ನಾವು ನಮ್ಮ ಸಿ ಡಿ ಪಿ ಒಗಳ ಮುಖಾಂತರ ಅಥವಾ ಡಿ ಡಿ ಮುಖಾಂತರ ಅದನ್ನ ಇನ್ನೂ ಸರಳವಾಗಿ ಮಾಡಲಿಕ್ಕೆ ಡೌನ್ಲೋಡ್ ಕಾರ್ಯಕರ್ತರ ಏನಾದ್ರು ಯೂಸ್ ಮಾಡ್ಕೊಂತೀರಾ ಅಪ್ಲಿಕೇಶನ್? ಸದ್ಯದ ಮಟ್ಟಿಗೆ ನಾವು ಸಿ ಡಿ ಪಿ ಒಗಳು ನಮ್ಮ ಇಲಾಖೆ ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ತೊಡಗಿಸ್ಕೊಳ್ತೀವಿ. ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಕೆಲವೊಂದು ಸಿಬ್ಬಂದಿಗಳಿರ್ಬೋದು, ಆರ್ ಐಗಳಿರ್ಬೋದು, ವಿ ಐಗಳಿರ್ಬೋದು, ಎಲ್ಲರನ್ನೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರ ಸಹಾಯ ಸಹಕಾರವನ್ನು ಕೂಡ ತಗೊಳ್ತೀವಿ. ಮಾಡುವವರು ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ಹೆಂಗೆ ಅನುಕೂಲ ಆಗ್ತದೆ, ಇರೋ ಸ್ಟಾಫ್ ಎಲ್ಲ ಇದೆ, ಸರ್ಕಾರದ ಕಾರ್ಯಕ್ರಮ ಆದ್ರಿಂದ ಅಕಸ್ಮಾತ್ ಅಲ್ಲಿ ಲೈನ್ ಜಾಸ್ತಿ ಆಗೋಗಿದ್ರೆ ಫಿಸಿಕಲ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಡೇಟಾ ಎಂಟ್ರಿ ಮಾಡುವಂಥದ್ದು, ಇಲ್ಲ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋದ್ರೆ ಅವ್ರಿಗೆ ಅಸಿಸ್ಟೆನ್ಸ್ ಬೇಕಾಗಿದ್ರೆ ನಮ್ಮ 1902 ಅಸಿಸ್ಟೆನ್ಸ್ ಕೊಡೋದು, ಅದಕ್ಕೆಲ್ಲ ಹೇಳಿದ್ರಿ. ಸೊ ಸ್ಥಳೀಯವಾಗಿ ದೇ ಕ್ಯಾನ್ ಡಿಸೈಡ್. ಉದ್ದೇಶ ಇಷ್ಟೇ, ಬಹಳಷ್ಟು ಈಸಿಯಾಗಿ ಇದು ಎಲ್ಲರನ್ನ ತಲುಪಿದೆ ಅನ್ನೋದು ಒಂದೇ ಉದ್ದೇಶ. ಎಲೆಕ್ಷನ್ ಆದ ಬಳಿಕ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಎಪಿಎಲ್ ಆರ್ ಬಿಪಿಎಲ್. ಸೊ ಅಂಥವ್ರಿಗೆ ಏನು ಪರ್ಯಾಯ ವ್ಯವಸ್ಥೆ ಇಲ್ಲ? ಮುಂದಿನ ದಿನದಲ್ಲಿ ಅಂಥವ್ರನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವು ಡೇಟ್ನ ಮೀನ್ಸ್ ಟೈಮ್ ಲೈನ್ನ ಫಿಕ್ಸ್ ಮಾಡಲಿಲ್ಲ. ಸೊ ಅದು ಆಹಾರ ಸಚಿವರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಂದಿನ ದಿನದಲ್ಲಿ ಆ ಅರ್ಜಿಗಳು ಸ್ವೀಕೃತ ಆದ ತಕ್ಷಣ ಈ ಒಂದು ಯೋಜನೆಯ ಲಾಭವನ್ನು ಅವರು ಕೂಡ ಪಡೆಯುತ್ತಾರೆ. ಹೌದು, ಬೆಳಗಾವಿಯಲ್ಲಿ ಕಾರ್ಯಕ್ರಮ, ಬೆಳಗಾವಿಯಲ್ಲಿ ಅಥವಾ ಹುಬ್ಳಿ ಧಾರವಾಡದಲ್ಲಿ ಅಂತ ಒಂದೆರಡು ಕಡೆ ಇದೆ. ಮಾನ್ಯ ಆಗಸ್ಟ್ 18th ಅಂತ ಇಟ್ಕೊಂಡಿದ್ವಿ, ಮುಖ್ಯ 17th or 18th ಅಂತ ಮುಖ್ಯಮಂತ್ರಿಗಳು ಬೆಳಗಾವಿ ಅಂತ ಹೇಳ್ತಾ ಇದಾರೆ. ನೋಡೋಣ, ಫಿಕ್ಸ್ ಆದ್ಮೇಲೆ ತಮ್ಮೆಲ್ಲರೂ ಗಮನತ್ತು. ನಿಮ್ಮ ಪ್ರಕಾರ ಎಷ್ಟು ಫಲಾನುಭವಿಗಳು ಆಗ್ಬೋದು ಅನ್ನೋದು ಲೆಕ್ಕಾಚಾರ ಕಾರಣ ಪ್ರಕಾರ ಹೇಳ್ತಾ ಇದ್ದಾರೆ?
ಒಂದು ಕೋಟಿ 28 ಲಕ್ಷ ಹತ್ರ 78% ನಮ್ಮ ರಾಜ್ಯದ ಪಾಪ್ಯುಲೇಷನ್ 75-78% ಕುಟುಂಬಗಳು ಇದು ಲಾಭ ಪಡಿತವೆ ಅಂತ ನಮ್ಮ ಅಂದಾಜು. 78% ಟ್ಯಾಕ್ಸ್ ಕಟ್ಟೋದನ್ನ ಬಿಟ್ಟು ಎಲ್ಲ ಚರ್ಚೆ ಎಲ್ಲ ನಡೀತಾ ಇದೆ. ಬಟ್ ನಾಳೆಯಿಂದ ಶುರು ಆಗುತ್ತೆ. ಭಗವಂತನ ಆಶೀರ್ವಾದ ತಗೊಂಡು ಶುರು ಮಾಡ್ತಾ ಇದ್ದೀವಿ. ರಾಜ್ಯದ ಮಹಿಳೆಯರಿಗೆ ಅನುಕೂಲ ಆಗಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಎಲ್ಲ ಸರಳವಾಗಿ ಆಗುತ್ತೆ ಅನ್ನೋ ಅಂತ ವಿಶ್ವಾಸ ಇಟ್ಕೊಳ್ತೀವಿ. ಎಲ್ಲ ಏನೇ ಗೊಂದಲಗಳು ಬಂದರೂ ಕೂಡ ಅಧಿಕಾರ ಹಂತದಲ್ಲಿ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ನಾವು ಸರಿಪಡಿಸಿ ಏನಾಗ್ತಾ ಇದೆ ಇದರಲ್ಲಿ 100% ಎಲ್ಲ ಸಿಸ್ಟಮ್ ಅಲ್ಲೇ ವೆರಿಫೈ ಆಗುತ್ತೆ. ಸೊ ಏನ್ ಮಾಡ್ತಾ ಇರೋದು, ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇದನ್ನ ಅನುಷ್ಠಾನ ಮಾಡ್ತಾ ಇರೋದು. ಈಗ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ನಂಬರ್ ಏನಾಗುತ್ತೆ ಅಂತಂದ್ರೆ ಆ ಆಧಾರ್ನ ಇನ್ಕಮ್ ಟ್ಯಾಕ್ಸ್ ಡೇಟಾಬೇಸ್ ಜೊತೆ ಕಂಪೇರ್ ಮಾಡ್ತಾರೆ, ಮತ್ತೆ GST ಫೈಲ್ ಮಾಡೋರ ಜೊತೆನೂ ಕಂಪೇರ್ ಮಾಡ್ತಾರೆ. ಆಧಾರ್ ಅಲ್ಲೂ ಲಿಂಕ್ ಆಗಿದೆ, ಇದಕ್ಕೂ ಲಿಂಕ್ ಆಗಿರುತ್ತೆ. ಸೊ ಇಟ್ ವಿಲ್ ಮ್ಯಾಚ್, ಇಟ್ ವಿಲ್ ಮ್ಯಾಚ್ ಅಂಡ್ ಶೋ. ಅದಷ್ಟೇ ಸಿಸ್ಟಮೇ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಹ್ಯೂಮನ್ ಇಂಟಿಗ್ರೇಷನ್ ನಿರ್ಧಾರ ತಗೊಳ್ಳೋದ್ರಲ್ಲಿ ಏನು ಇಲ್ವೇ ಇಲ್ಲ. 100% ಸಿಸ್ಟಮಲ್ಲೇ ಇವ ಎಲಿಮಿನೇಟ್ ಆಗಿ ಅದೇ ಸಪ್ರೇಟ್ ಲಿಸ್ಟ್ ಆಗಿ ಬರ್ತದೆ. ನೋಡಿ, ಇವರು ಏನು ಅರ್ಜಿದಾರರಾಗಿದ್ದಾರೆ, ಇವ್ರ ಹಸ್ಬೆಂಡ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತ ಈ ಸಿಸ್ಟಮೇ ತೋರಿಸುತ್ತೆ. ಸೊ ಹ್ಯೂಮನ್ ಇಂಟರ್ವೆನ್ಷನೇ ಇಲ್ಲ, ಇದು ಬರೀ 100% ಸಿಸ್ಟಮಲ್ಲೇ ಆಗುತ್ತೆ. ಯಾರಿಗೂ ಡಿಸ್ಕ್ರಿಪ್ಷನ್ ಇಲ್ಲ, ರಿಜೆಕ್ಟ್ ಫಸ್ಟ್ ಸ್ಟೇಜಲ್ಲಿ ರಿಜೆಕ್ಟ್ ಆಗೋದ್ರಿಂದ ನಾವು ಅಲ್ಲಿ ಹೋಗಲ್ಲ. ಯೋಜನೆ ನೋಡಿ, ಇದ್ರ ಬಗ್ಗೆ ನಾವು ಬಹಳಷ್ಟು ಕುಲಕುಶವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ. ಅದನ್ನ ಎಲ್ಲ ಮುಂಬರುವಂತ ದಿನದಲ್ಲಿ ಸರಿ ಮಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ಕಾರ್ಯಸನ್ನದ್ರ ಆಗ್ತೀವಿ. ಈಗ ಇಷ್ಟೊಂದು ದೊಡ್ಡ ಮಟ್ಟದ ಒಂದು 30,000 ಕೋಟಿ ತಾವು ಎಷ್ಟು ಇದನ್ನ ವಿಚಾರ ಮಾಡ್ತಾ ಇದ್ದೀವಿ, ನಾವು ಕೂಡ ಅದೇ ಇದರಲ್ಲಿನೇ ಇದ್ದೀವಿ. ಇದನ್ನ ಎಲ್ಲ ಸೋರ್ಸ್ ಮುಖಾಂತರ ಹೊಂದಿಸ್ಕೊಂಡು ಮೊದಲು ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತೀವಿ, ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ. ಮುಂಬರುವ ಯಾಕಂದ್ರೆ ಫೈನಾನ್ಸ್ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ತಮಗೂ ಎಲ್ಲರಿಗೂ ಗೊತ್ತಿದೆ. ಮುಂದಿನ ದಿನದಲ್ಲಿ ಏನು ನಾವು ತಾವು ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಏನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಭಾಷೆನ ಕೊಟ್ಟಿದ್ದಾರೆ, ಮುಂಬರುವಂತ ದಿನದಲ್ಲಿ ಹಂತ ಹಂತವಾಗಿ ಒಮ್ಮೆಗೆ ಎಲ್ಲನೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಬೇರೆಯವ್ರ ಬಗ್ಗೆ ಬಟ್ ಮಾಡಿ ತೋರಿಸೋದ್ಕಿನ್ನ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕೆ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ತೀವಿ. ಸುಮಾರು ನಮ್ಮ ಅಂಗನವಾಡಿ ಸಕ್ಷಮ ಅಂಗನವಾಡಿ ಅಂತ ಕೇಳಿದೀವಿ, ಡಿಜಿಟಲ್ ಅಂಗನವಾಡಿ ಮಾಡಲಿಕ್ಕೆ ಕೇಳಿದೀವಿ, ಮಕ್ಕಳಿಗೆ ಯೂನಿಫಾರ್ಮ್ಸ್ನ ಕೇಳಿದ್ದೀನಿ, ಅಂಗನವಾಡಿ ಕಾರ್ಯಕರ್ತರಿಗೆ ಸೀರೆಗಳಂತ ಕೇಳಿದ್ದೀವಿ. ಸುಮಾರು ಇಟ್ಕೊಂಡಿದ್ದೀವಿ, ಅಧಿಕಾರಿಗಳು ಹೋಗ್ತಾ ಇದ್ದಾರೆ ನೋಡೋಣ. ಅದ್ರೊಂದು ಹೇಳೋದು ಮತ್ತೆ, ನಾಳೆ ಮಧ್ಯಾಹ್ನ 1:30 ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ನಾವು ಇದನ್ನ ಲಾಂಚ್ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಅರ್ಜಿ ಅವ್ರ ಕಡೆಯಿಂದನೇ, ಅಲ್ಲಿ ಒಂದು ಇಬ್ಬರ ಮಹಿಳೆಯರನ್ನ ಒಂದು 10-15 ಜನ ಬೆನಿಫಿಷಿಯರಿನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಕಡೆಯಿಂದನೇ ಅರ್ಜಿಯನ್ನು ತುಂಬಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಲಾಗಿನ್ ಮಾಡ್ತಾ ಇದ್ದೀವಿ. ನಾಳೆ ಮಧ್ಯಾಹ್ನ 1:30 ಅವರು ಕರೆದಿರೋದು ಶಕ್ತಿ ಭವನ. ಥ್ಯಾಂಕ್ ಯು. ರಾಜ್ಯದ ಜನತೆಯ ಆರ್ಥಿಕ ಸದೃಢತೆ ಹಾಗೂ ಸುರಕ್ಷತೆ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಂದಾಳತ್ವದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮನೆಯ ನಿಜವಾಗಿದೆ. ಮಾಸಿಕ 2,000 ರೂಪಾಯಿಗಳ ಗ್ಯಾರಂಟಿ ನೋಡಬೇಕು. ಈ ಗ್ಯಾರಂಟಿಯಲ್ಲಿ ಜೂನ್ 16 ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಜನರ ಅಭಿವೃದ್ಧಿಗಾಗಿ ನುಡಿದಂತೆ ನಡೆಯುತ್ತಿರುವ ಜನಮುಖಿ ಜನಪರ ಸರ್ಕಾರ.